नगर सभा मेंबर जे एस मेंबर अल्ली शासक अल्ली चर्चे सार्वजनिक इच्छाशक्ति जो नगर पटण अभिवृद्धि वर्ष आगे नगर पटण अभिवृद्धि गमन आश्रय योजना अड़ियल ना मन बड़वे पेंडिंग उल्दू ना सवि जास्ती तक सर शासक तपे
ಶಾಸಕ ನಗರ ಸಭೆಗೆ ಬರಬೇಕಿಲ್ಲಿ ಜನಸಾಮಾನ್ಯರ ಸಿಂಧನೂರಿನ ಟೌನ್ ಟೌನ್ ಇರತಕ್ಕಂತ ಜನಸಾಮಾನ್ಯರ ಕುಂದುಕೋರ್ತೆಗಳು ಏನಿದವ ಅದನ್ನು ಮೊದಲು ಅರಿಬೇಕು ಶಾಸಕರು ಇಲ್ಲ ಅಧ್ಯಕ್ಷರು ಹೋಗ್ತಾರ ಕೇಳ್ತಾರ ಮತ್ತೆ ಬರ್ತಾರ ಇಚ್ಛಾಶಕ್ತಿ ಬೇಕು ಮನುಷ್ಯಗ ಉತ್ತರ ಮಾಡಿ ತಲೆಗಟ್ಟಿ ಅಂತ ಅಷ್ಟೇ ನಿರ್ಣಯ ಮಾಡಿ ವಸತಿಗಾಗಿ ಮತ್ತು ನಮ್ಮ ನಗರಸಭೆಯ ಎಲ್ಲಾ ಕೌನ್ಸಿಲರ್ಗಳು ಮನೆ ಕೊಡ್ತಾರೆ ಒಂದು ಆಸೆಯಿಂದ 3,500 ಜನ ಅರ್ಜಿ ಹಾಕಿದ್ದಾರೆ ಈಗಾಗಲೇ ನಾವು 4,11,00,000 ಕೊಟ್ಟು 18 ಎಕರೆಯನ್ನು ತಗೊಂಡಿದ್ದೀವಿ ಒಂದು ಆಲ್ರೆಡಿ ಮತ್ತೆ ಇನ್ನೂ ಒಂದು 8 ಎಕರೆಯನ್ನು ನಮ್ಮ ಸುಗಲ್ಪೇಟೆ ಭಾಗದಲ್ಲಿ ತಗೊಂಡಿದ್ವಿ ಈ ಎರಡು ಸೇರಿ ಒಂದು 28 ಎಕರೆ ಹತ್ರ ಇದೆ ಆಲ್ರೆಡಿ ನಾವು 6 ಕೋಟಿ ರೂಪಾಯಿಯನ್ನು ನಮ್ಮ ನಗರಸಭೆ ಮತ್ತು ಜಿಲ್ಲಾಧಿಕಾರಿಗಳ ಅವರಿಂದ ಆಲ್ರೆಡಿ ನಾವು ದುಡ್ಡನ್ನು ಕೊಟ್ಟಿದ್ದೀವಿ ಈಗ ನಾವು ಅವರಿಗೆ ಮನೆ ಕೊಡಲು ಮತ್ತೆ ಅದರಲ್ಲಿ ವರ್ಕ್ ಸ್ಟಾರ್ಟ್ ಮಾಡಲು ಏನು ಕಾರಣ ಏನು ತೊಂದರೆ ಇದೆ ಅದನ್ನ ಯಾಕೆ ನೀವು ಯಾರು ನಾವು ಯಾರು ಮಾತಾಡ್ತಾ ಇಲ್ಲ ಇದು 4ನೇ ನಾವು ಈ ಒಂದು ಜಿಬಿ ಮೀಟಿಂಗ್ ಅಲ್ಲಿ ನೋಡ್ತಾ ಇದ್ದೀನಿ ಒಬ್ಬರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಸೀನಿಯರ್ ಕೌನ್ಸಿಲರ್ ಇದ್ದಾರೆ ಸೀನಿಯರ್ ಎಲ್ಲ ಸದಸ್ಯರುಗಳು ಇದ್ದಾರೆ ಎಲ್ಲ ತಿಳಿದಂತವ್ರು ಇದ್ದಾರೆ ಆದ್ರೂ ಜನರ ಬಗ್ಗೆ ಯಾಕೆ ನಮ್ಮ ಒಂದೇ ವಾರ್ಡ್ ಅಂತ ಹೇಳ್ತಾ ಇಲ್ಲ ಎಲ್ಲಾ ವಾರ್ಡಿನಲ್ಲಿ ಜನ ಇದ್ದಾರೆ ಒಂದು 3,000 ಜನ ಅಪ್ಲಿಕೇಶನ್ ಆಗಿದ್ದಾರೆ ಒಂದು ಕುಟುಂಬಕ್ಕೆ 4 ಜನ ಹಿಡಿದ್ರೆ ಮಿನಿಮಮ್ 12,000 ಜನ ಬರ್ತಕ್ಕಂತ ಆ ಒಂದು ಬಡವರಿಗೆ ಮನೆ ಕೊಡ್ತಕ್ಕಂತ ಕೆಲಸ ನಮ್ದು ಆಗ್ಬೇಕು ಅದು ಯಾಕೆ ಆಗ್ತಾ ಇಲ್ಲ ಅಂದ್ರೆ ನೀವು ಅದನ್ನ ನನಗೆ ಕಾರಣ ಹೇಳ್ಬೇಕು ಒಂದು ಆಮೇಲೆ ಈಗ ನಾವು ಏನಾದ್ರು ಒಂದು 30-40 ತಗೋಬೇಕಾದ್ರೆ ಮೊದಲು ಅದು ದಾರಿ ಇಟ್ಟಿಲ್ಲ ಎಲ್ಲ ನೋಡ್ಬಿಟ್ಟು ನಾವು ತಗೊಂತೀವಿ ಆದ್ರೆ 18 ಎಕರೆ ಒಂದು 8 ಎಕರೆ ತಗೋಬೇಕಾದ್ರೆ ನೀವು ಅಲ್ಲಿ ಏನು ದಾರಿನೇ ಇರ್ಲಾರ್ದಂಗೆ ಹೆಂಗ್ ನೀವು ಅಲ್ಲಿ ಖರೀದಿ ಮಾಡಿದ್ರಿ ನನಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ಬೇಕು ಸಾರ್ವಜನಿಕರಿಗೆ ಹೇಳಲೇಬೇಕು ನೀವು ಯಾಕಂದ್ರೆ ಮಹತ್ವದ ಇದು ಒಂದು ಸಬ್ಜೆಕ್ಟ್ ಇದು ಯಾಕಂದ್ರೆ ಕೆಲಸ ಇವತ್ತು ಮಾಡಬಹುದು 1 ವರ್ಷ ಬಿಟ್ಟು ಮಾಡಬಹುದು 2 ವರ್ಷ ಬಿಟ್ಟು ಮಾಡಬಹುದು ಹೆಚ್ಚು ಕಡಿಮೆ ಆಗುತ್ತೆ ಆದರೆ ಈ ಒಂದು 3 ವರ್ಷದಲ್ಲಿ ನಾನು ನೋಡ್ತಕ್ಕಂಥದ್ದು ಮಾನ್ಯ ಸಚಿವರಾದಾಗ ಎಲ್ಲರೂ ಜನರಿಗೆ ಮನೆ ಕೊಡ್ತಾರೆ ಅಂತ ಲಿಸ್ಟ್ ತೆಗಿಸಿ ಎಲ್ಲ ರೆಡಿ ಮಾಡಿದ್ರು ಅವರು ಕೊಡಕ್ ಮನೆ ಕೊಡಕ್ ಹೇಳಿದ್ರು ಬಟ್ ಯೋಗ್ಯವಾದ ಜಾಗ ಇಲ್ಲ ಅದಕ್ಕೆ ಯಾವುದೇ ರೀತಿಯಾದಂತ ದಾರಿ ಇಲ್ಲ ಅಂತಂದು ಅವರು ಬಿಟ್ಬಿಟ್ರು ಮಾನ್ಯ ನಮ್ಮ ಅಧ್ಯಕ್ಷರಾದಾಗ ಸಮಿತಿಗೆ ಎಲ್ಲರು ಸರ್ ನಿಮ್ಮ ಹತ್ರ ಬಂದು ದಾರಿ ಇದ್ರ ಬಗ್ಗೆ ಕೇಳಿದ್ರು ಮನೆ ಕೊಡ್ತಾರೆ ಮನೆ ಕೊಡ್ತಾರೆ ಅಂತ ನೀವು ಅವಾಗೆಲ್ಲ ಅರ್ಜಿ ಹಾಕಿದ್ರೆ ಎಲ್ಲ ನೋಡಿದ್ರಿ ಸರ್ ಈಗ ಅದನ್ನು ನೀವು ಬಿಡ್ತಾ ಇದ್ರಿ ಏನು ಕಾರಣ ಅಂಬುದು ನನಗೆ ಸ್ವಲ್ಪ ನೀವಿದ್ರಿ ಅವತ್ತೇ ಕಡೆ ಮಾತಾಡೋದನ್ನ ಕೇಳ್ರಿ ಸರ್ ಇದು ನೀವು ಈ ಒಂದು ಜನರಲ್ ಬಾಡಿ ಮೀಟಿಂಗ್ ಏನಾದ್ರು ಇದು ಅಪ್ರೂವ್ ಆಗಿ ಹೋಗಿದ್ದೀನಾ ಏನಾದ್ರು ಇದು ನಿಮ್ ಬಾಡಿ ಇದರಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿದ್ದೀನ ಏನಿದ್ರಿ ಇದರಲ್ಲಿ ದಾಖಲೆ ಯಾವುದು ಇಲ್ಲ ಬೋರ್ಡ್ ಆಫ್ ಕಂಡಕ್ಟ್ 26ನೇ ತಾರೀಕಿಗೆ ಬರುತ್ತಂದ್ರೆ 26ನೇ ತಾರೀಕಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ 26ನೇ ತಾರೀಕಿಗೆ ಚೆಕ್ ಕೊಟ್ಟಿರಿ 4,11,00,000 ಚೆಕ್ ಕೊಟ್ಟಿರಿ ರಿಜಿಸ್ಟರ್ ಸಬ್ ರಿಜಿಸ್ಟರ್ ಆಫೀಸ್ ನಿಂದ ಬಂದಿರೋ ನಿಮಗೆ 28ನೇ ತಾರೀಕಿಗೆ ನಿಮಗೆ ಡಾಕ್ಯುಮೆಂಟ್ಸ್ ಬಂದಿದೆ ಅದು ಎಷ್ಟು 92,92,00,000 ಎರಡು ಬಂದಿದ್ದಾವೆ ಉಳಿಕೆದ್ದು ನೀವು ಜೂನ್ 12ನೇ ತಾರೀಕಿಗೆ ಅಮೌಂಟ್ ಅನ್ನು ಎಲ್ಲಾನು ನೀವು ಮಾರ್ಚ್ 26 ಕೊಟ್ಟು ಗೌರ್ಮೆಂಟ್ ಅಮೌಂಟ್ ಅನ್ನು ಮಾರ್ಚ್ 26 ಕೊಟ್ಟು ಅದರ ದಾಖಲಾತಿಗಳನ್ನು ವಸ್ತುಗಳನ್ನು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ 3ರಿಂದ 4 ತಿಂಗಳ ನಂತರ ನೀವು ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಿ ಅಲ್ಲಿನ ಮತ್ತೆ ನಮಗೆ ನಗರಸಭೆಯಿಂದ ಅವರಿಗೆ ಅಡ್ವಾನ್ಸ್ ದುಡ್ಡು ಕೊಡೋದು ಏನನ್ನ ಕಾನೂನಲ್ಲಿ ಇದೆನಾ ನಾವೇನು ಆಸ್ತಿ ಖರೀದಿ ಮಾಡಲಾರ್ದ ಅವರಿಗೆ 4,11,00,000 ಯಾವ ಕಾರಣ ಕೊಟ್ಟಿರಿ ನೀವು ಯಾವ ಕಾರಣ ಕೊಟ್ಟಿರಿ ಸರ್ ನೀವು ಇದು ಬಡವರಿಗೆ ಮನೆ ಮಾಡ್ಬೇಕಂತ ಹೇಳಿ ತಗೊಂಡಿರೋ ಜಾಗ ಯಾರಂದ್ರೆ 4 ಕೋಟಿ ಸಾಹೇಬ್ ಅಲ್ಲ ಆಸಕ್ತಿ ಇರ್ಬೇಕು ಅವ್ರಿಗೆ ಆಸಕ್ತಿ ಇದ್ದಕ್ಕೆ ಮನೆ ಕಟ್ಟಕ್ ಹೋಗಿರೋದು ಅಲ್ಲಿ ಹೋದಾಗ ಲ್ಯಾಂಡ್ ಸರಿಗಿಲ್ಲ ಅಂತ ಮಾತ್ರ ಇದು ಹೊರ ಬಂದಿರೋದು ಇದರಲ್ಲಿ ಅವರು 4 ಕೋಟಿ ಸಾಹೇಬ್ ಅಂತ ತಪ್ಪು 5 ಕೋಟಿ ಸಾಹೇಬ್ ತಪ್ಪಲ್ಲ ಇದರಲ್ಲಿ ನಾವು ಏನ್ ಮಾಡ್ಬೇಕಂಬುದು ಯೋಚನೆ ಮಾಡ್ಬೇಕು ಇದರಲ್ಲಿ ರಾಜಕೀಯ ಮಾಡ್ಬೇಕೆಂಬ ಉದ್ದೇಶ ಇಲ್ಲ ನನಗೆ 3,000 ಜನ ಜನರು ಅಪ್ಲಿಕೇಶನ್ ಹಾಕಿದ್ದಾರೆ ಒಂದು 50% ಜನ ಮನೆ ಅವ್ರಿಗೆ ಮನೆ ಮುಟ್ಟಬೇಕೆಂಬ ಒಂದು ಉದ್ದೇಶದಿಂದ ಮಾತಾಡ್ತೀನಿ ನೋಡಿದ್ರು ಇವರನ್ನ ನಾನು ಕೆಟ್ಟದನ್ನು ಮಾಡಕ್ಕಿಲ್ಲ ಅವರನ್ನು ಒಳ್ಳೆದನ್ನು ನನಗೆ ಏರ್ಸಕ್ಕೆ ನಾನು ಇಲ್ಲಿ ನಿಂತಿಲ್ಲ ನಾನು ಬಡವರಿಗೋಸ್ಕರ ಇಲ್ಲಿ ಆಗಿರ್ತಕ್ಕಂಥ ಜನರು ಈಗೆಲ್ಲ ಕೆನಲ್ ಮೇಲೆ ಅಲ್ಲಿ ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅವರೆಲ್ಲಾನು ಒಂದು ಮಳೆ ಬಂದ್ರೆ ಏನೇ ಬಂದ್ರೆ ಬಹಳ ಕಷ್ಟದಲ್ಲಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲ ಕೌಂಟರ್ ಇದನ್ನ ಸೇರಿ ಮಾಡ್ಬೇಕಂತ ಕೇಳ್ತಾ ಇದ್ರು ಹೊರತು ಅವ್ರ ಅಪ್ಪನ ಗೋಡ್ರು ಇದ್ದಾಗ ತಗಂದಿದ್ರು ಇದು 4 ಕೋಟಿ ಇದ್ದಾಗ ಮನೆ ಕಟ್ತಿದ್ರು ಇದು ನನ್ಗೆ ರಾಜಕೀಯ ಬೇಡ ಸರ್ ಇದು ನಗರಸಭೆ ವ್ಯಾಪ್ತಿಯ ತಾಣಕ್ಕೆ ಏನಿಲ್ಲ ಸರ್ ಹೌದು ಸರ್ ಈಗ ನಾನು ಎಂಎಲ್ಎರಿಗೆ ಮಾತಾಡ ಸರ್ ಒಂದ್ಸಲ 4 ಸಲ ಮಾತಾಡಿದೆ ನಾನು ಈ ಆಸ್ತಿಯನ್ನು ಖರೀದಿ ಮಾಡಿಲ್ಲಪ್ಪ ನಿಮ್ಮ ನಗರಸಭೆಯ
ಕಮಿಷನರ್ ಅವರ ಸಿಗ್ನೇಚರ್ ಇದೆ ಸರ್ ಅವರು ತಗೊಂಡಿದ್ದಾರೆ ಏನು ಸರ್ ಅವರು ತಗೊಂಡಿದ್ದಾರೆ ಅವರು ನಾವು ನೀವು ಇದು ನಾಲ್ಕು ಜನ ಸದಸ್ಯರು ಅಂತ ಮಾತಾಡ್ತೀವಿ ಅಲ್ಲ ಸರ್ ಇದು ಒಂದು ದಿನ ಮಾತಾಡಕ್ಕೆ ಇದು 3 ವರ್ಷ ಆಯ್ತಲ್ಲ ಸರ್ ಇದು ಇನ್ನು ಮಾತಾಡೋದು ನೀವು ಮಾತ್ರನೇ ಇದೆ ಯಾಕೆ ಅಂತ ಮಾತಾಡ್ತೀರಾ ಒಂದು ನಿಮಿಷ ಅನ್ನಿಶ್ ಅವರೇ ಟೆಕ್ನಿಕಲಿ ಹೇಳಿ ಕೇಳಿ ಸರ್ ಈಗ ನೀವೇ 3 ವರ್ಷದ ಪ್ಲಾಟ್ ದಾನ ಏನು ಅರ್ಜಿ ಕೊಡ್ತ ಅಂತ ಹೇಳಿದ್ರಲ್ಲ ಇದು ನಿರ್ಣಯ ಮಾಡೋದು ಆಸರಿ ಕಮಿಟಿ ನಮ್ಮದೆಲ್ಲ ನಗರಸಭೆ ನಿಮ್ಮೆಲ್ಲರ ಪರವಾಗಿ ನಾನು ಒಪ್ಪದೆ ಮೆಂಬರ್ ಅಷ್ಟೇ ಆದಾಗ ಅಧ್ಯಕ್ಷರು ಅವ್ರು ಇರ್ತಾರ ಅವ್ರು ಏನು ನಿರ್ಣಯ ಅಂತ ಅದರಂಗ ಆಗುತ್ತೆ ಈಗ ನೀವು ಹೇಳಿದ್ರಲ್ಲಿ ಈ ಜಾಗದ ನಿಮಗೂ ಕೂಡ ಗೊತ್ತೈತಿ ದಾರಿಗೆ ಏನು ಸಮಸ್ಯೆ ಐತಿ ಏನಿಲ್ಲ ಅಂತ ಹೇಳಿ ಓಡ್ರಿ ಆಸರಿ ಕಮಿಟಿ ಮೀಟಿಂಗ್ ಕರೆ ನೀವು ಕೂಡ ಎಂಎಲ್ಎ ಅವರಿಗೆ ಹೇಳ್ರಿ ನಾವು ಕೂಡ ಇರ್ತೀವಿ ಅದು ಅನುಕೂಲ ಆಗುವಂತದ್ದು ನಿರ್ಣಯ ತಗೊಳ್ಳೋಣ।